ಸ್ಮಾರ್ಟ್ ಸಿಟಿ ಯೋಜನೆಯಡಿ ಶಿವಮೊಗ್ಗ ನಗರಾದ್ಯಂತ ಕೋಟಿ ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಇಡಿ ಬೀದಿ ದೀಪಗಳ ಅಳವಡಿಕೆ ಮಾಡಲಾಗಿದೆ. ಕೆಲ ರಸ್ತೆ ವೃತ್ತಗಳು ರಾತ್ರಿ ವೇಳೆ ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತವೆ. ಆದರೆ ಶಿವಮೊಗ್ಗದ ಹೃದಯ ಭಾಗವಾದ ಪ್ರಮುಖ ವ್ಯಾಪಾರ ವಹಿವಾಟು ಕೇಂದ್ರವಾದ ಪ್ರತಿನಿತ್ಯ ಸಾವಿರಾರು ಜನವಾಹನ ಸಂಚಾರವಿರುವ ದುರ್ಗಿಗುಡಿ ಮುಖ್ಯ ರಸ್ತೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿನ ಸ್ಥಿತಿ ಮಾತ್ರ ಇದಕ್ಕೆ ತದ್ವಿರುದ್ಧವಾಗಿದೆ. ಕಳೆದ ಹಲವು ತಿಂಗಳುಗಳಿಂದ ಸದರಿ ಪ್ರದೇಶಗಳಲ್ಲಿ ಬೀದಿ ದೀಪಗಳು ಬೆಳಗುತ್ತಿಲ್ಲವಾಗಿದೆ. ರಾತ್ರಿ ವೇಳೆ ಕಾರ್ಗತ್ತಲು ಆವರಿಸುತ್ತಿದೆ. ಕುಗ್ರಾಮಗಳಿಗೂ ಕಡೆಯಾದ ಸ್ಥಿತಿ ನೆಲೆಸುವಂತಾಗಿದೆ. ಹೇಳುವವರು ಕೇಳುವವರು ಯಾರೂ ಇಲ್ಲದಂತಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ವಾಣಿಜ್ಯ ಕಟ್ಟಡಗಳ ಬೆಳಕಿನಿಂದ ದುರ್ಗಿಗುಡಿ ಮುಖ್ಯ ರಸ್ತೆ ಹಾಗೂ ಸಮಾನಾಂತರ ರಸ್ತೆಗಳಲ್ಲಿ ಸಂಜೆ ವೇಳೆ ಬೆಳಕು ಬೀಳುತ್ತದೆ. ತದನಂತರ ರಾತ್ರಿ ವೇಳೆ ರಸ್ತೆಯಲ್ಲಿ ಕತ್ತಲು ಆವರಿಸುತ್ತದೆ. ಜನವಾಹನ ಸಂಚಾರ ದುಸ್ತರವಾಗಿ ಪರಿಣಮಿಸುವಂತಾಗಿದೆ. ರಾತ್ರಿ ವೇಳೆ ಸ್ಥಳೀಯರು ಮನೆಯಿಂದ ಹೊರಬರಲು ಭಯಪಡುವಂತಹ ಸ್ಥಿತಿ ಇದೆ. ನಗರದ ಹೃದಯ ಭಾಗದಲ್ಲಿಯೇ ಇಂತಹ ದುಸ್ಥಿತಿ ಇದ್ದರೂ ಇಲ್ಲಿಯವರೆಗೂ ಅವ್ಯವಸ್ಥೆ ಸರಿಪಡಿಸಲು ಮಹಾನಗರ ಪಾಲಿಕೆ ಆಡಳಿತ ಮುಂದಾಗಿಲ್ಲ ಎಂದು ಸ್ಥಳೀಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ಇನ್ನಾದರೂ ಸ್ಥಳೀಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ. ಕಾಲಮಿತಿಯೊಳಗೆ ದುರ್ಗಿಗುಡಿ ಮುಖ್ಯ ರಸ್ತೆ ಹಾಗೂ ಇಕ್ಕೆಲಗಳಲ್ಲಿ ಬೀದಿ ದೀಪ ಅಳವಡಿಸಿ ನೆರವಾಗುವ ಕಾರ್ಯ ನಡೆಸಬೇಕಾಗಿದೆ ಎಂದು ಸ್ಥಳೀಯ ವರ್ತಕರು ಹಾಗೂ ನಿವಾಸಿಗಳು ಆಗ್ರಹಿಸುತ್ತಾರೆ. ದುರ್ಗಿಗುಡಿ ಮುಖ್ಯ ರಸ್ತೆಯಲ್ಲಿ ಕಾರ್ಪೊರೇಷನ್ ವತಿಯಿಂದಾಗಲಿ ಅಥವಾ ಕೆಬಿ ವತಿಯಿಂದಾಗಲಿ ಇವತ್ತವರೆಗೂ ಸ್ಟ್ರೀಟ್ ಲೈಟ್ ಅಳವಡಿಸಿಲ್ಲ. ಹಾಗಾಗಿ ತುಂಬ ಇಲ್ಲಿ ಓಡಾಡಲಿಕ್ಕೂ ಹೆದರಿಕೆ ಆಗುತ್ತೆ, ಆ ಮಟ್ಟದಲ್ಲಿ ಹೆದರಿಕೆ ಆಗುತ್ತೆ. ಇವತ್ತು ಇದ್ರ ಬಗ್ಗೆ ಯಾರು ಜವಾಬ್ದಾರಿ ತಗೊಂತಾರೆ, ಯಾವ ಅಧಿಕಾರಿಗಳು ಇದ್ರ ಬಗ್ಗೆ ಜವಾಬ್ದಾರಿ ತಗೊಂತಾರೆ ಅಂತ ಗೊತ್ತಿಲ್ಲ. ಇದೇ ಥರ ಆದರೆ ನಮ್ಮ ಶಿವಮೊಗ್ಗ ನಗರ ಕಾರ್ಗತ್ತಲಾಗೋಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಯಾರು ಹಿರಿಯ ಅಧಿಕಾರಿಗಳು ಗಮನ ವಹಿಸಿ ಇದನ್ನು ಸಮರ್ಪಕವಾಗಿ ಇಲ್ಲಿನ ವಿದ್ಯುತ್ ದೀಪಗಳನ್ನು ಅಳವಡಿಸಿ ಒಂದು ನಮ್ಮ ಬೀದಿಗೆ ಒಂದು ಉತ್ತಮ ಮಟ್ಟದ ಬೆಳಕನ್ನು ಕೊಡಬೇಕಾಗಿ ಅಧಿಕಾರಿಗಳಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ದುರ್ಗಿಗುಡಿ ನಮ್ಮ ಶಿವಮೊಗ್ಗ ನಗರಕ್ಕೆ ಎಲ್ಲ ಏರಿಯಾಗಳನ್ನು ಕನೆಕ್ಟಿವಿಟಿ ಮಾಡುವ ರಸ್ತೆ. ಈ ರಸ್ತೆಯಲ್ಲಿ ನಾವು ರಾತ್ರಿ 9 ಗಂಟೆ ತನಕ ನಮ್ಮ ದುರ್ಗಿಗುಡಿನಲ್ಲಿ ಮುಖ್ಯ ಅಂಗಡಿಗಳಿಗೆ ಏನು ಬೆಳಕು ಕೊಡುತ್ತೋ ಆ ಬೆಳಕಲ್ಲೇ ರಸ್ತೆ ಕಾಣುತ್ತೆ ಹೊರತು 9 ಗಂಟೆ ನಂತರ ಈ ರಸ್ತೆಯಲ್ಲಿ ಅಂಗಡಿಗಳು ಕ್ಲೋಸ್ ಮಾಡಿದ ತಕ್ಷಣ ಒಂದು ಚೂರು ಬೆಳಕಿರಲ್ಲ. ಈ ಬೆಳಕಲ್ಲಿ ಜನ ಹೆಂಗೆ ಓಡಾಡಬೇಕು, ಹೆಂಗೆ ನಾವು ಇದನ್ನು ಕಾಪಾಡ್ಕೋಬೇಕು ಅಂತ ನಮ್ಮ ಇದನ್ನೇ ನಾವು ಗೊತ್ತಾಗ್ತಾ ಇಲ್ಲ. ಕನೆಕ್ಟಿವಿಟಿ ಕೊಡುತ್ತೆ. ಈವನ್ ಈ ಕಡೆ ಬಸ್ ಸ್ಟ್ಯಾಂಡಿಗೆ ಈಗ ಬಸ್ ಸ್ಟ್ಯಾಂಡಿಗೆ ಹೋದಾಗಲಿ
ಅಥವಾ ನೆಹರು ರೋಡಿಗೆ ಹೋಗೋದಾಗಲಿ, ಈ ಕಡೆ ಭಾಗದಲ್ಲಿ ಜೈಲ್ ರೋಡಿಗೆ ಹೋಗೋದಾಗಲಿ, ಇದು ನಮ್ದು ಹಾರ್ಟ್ ಆಫ್ ದಿ ಸಿಟಿ. ನಮ್ಮ ನಗರದ ಮುಖ್ಯ ಭಾಗ ಇದು. ಈ ಭಾಗದಲ್ಲಿ ಒಂಥರ ನಮ್ದು ಇದ್ರಿಗೆ ಕೂಡ ಒಂಥರ ಬೆಂಗಳೂರು ಮೆಜೆಸ್ಟಿಕ್ ಇದ್ದಂಗೆ. ಇಂಥ ಭಾಗದಲ್ಲೂ ಕೂಡ ನೀವು ಒಂದು ವಿದ್ಯುತ್ ದಂಪ ದೀಪಗಳನ್ನು ಅಳವಡಿಸಲ್ಲ ಅಂದರೆ ಇನ್ನು ಎಲ್ಲಿಗೆ ಬಂದು ನಿಂತಿದೆ ನಮ್ದು ಕಾರ್ಪೊರೇಷನ್ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಒಂದು ಸೇಮ್ ಐದು ತಿಂಗಳಿಂದ ಬಿರಿಗುಳಿ ಏರಿಯಾ ಫುಲ್ ಕತ್ತಲೇ ಇದೆ ಅಂತ ಹೇಳ್ಬೋದು. ಮೇನ್ ರೋಡು ಸಾಧಾರಣ ಇಡೀ ಶಿವಮೊಗ್ಗ ಜಗ ಮಗಿಸ್ತಾ ಇದೆ. ಇವಾಗ ಏರ್ಪೋರ್ಟ್ ಆಗಿದೆ ಮತ್ತು ಫ್ಲೈಓವರ್ ಎಲ್ಲ ಆಗಿರೋದೆ, ಆದರೆ ಹಾರ್ಟ್ ಆಫ್ ದಿ ಸಿಟಿ ಬಿರುಗುಳಿ ಮಾತ್ರ ಕತ್ತಲೇ ಮುಳುಗಿದೆ. ರಾತ್ರಿ ಸಾಧಾರಣ ಅಂಗಡಿಗಳೆಲ್ಲ 9 ಗಂಟೆಗೆ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಹೆಣ್ಮಕ್ಳೆಲ್ಲ ಓಡಾಡೋದಕ್ಕಂತ ಪರಿಸ್ಥಿತಿ ಇದೆ. ಫುಲ್ಲು ರಸ್ತೆನೆ ಕತ್ತಲಲ್ಲಿ ಮುಳುಗಿದೆ. ಸಂಬಂಧಪಟ್ಟವರು ಅದ್ರ ಬಗ್ಗೆ ಒಂಚೂರು ಗಮನ ಹರಿಸ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ವಿನಂತಿ ಮಾಡ್ಕೊಳ್ತೇವೆ ನಾವು. ಹೆಚ್ಚುಗಳಮ್ಮೆ ಸಾಧಾರಣ ಹಬ್ಬದ ಟೈಮಲ್ಲೆಲ್ಲ ಫುಲ್ಲು ಜಗಮಗ ಅಂತ ಇರುತ್ತೆ ರಸ್ತೆಗಳು, ಆಮೇಲೆ ಕತ್ತಲೇ ಬಿಡುತ್ತೆ ಏರಿಯಾ ಎಲ್ಲ. ಹೆಚ್ಚೆಮ್ ಒಂದು 5 ತಿಂಗಳಿಂದ ಇದೇ ಸಮಸ್ಯೆ ಇದೆ. ಇಲ್ಲೆಲ್ಲ ಕಸ್ಟಮರ್ಗಳು ಬರೋದು ಕಷ್ಟ. ದೀಪ ಬೀದಿ ದೀಪದ ವ್ಯವಸ್ಥೆ ಇಲ್ಲ ಅಂದರೆ ಹೆಣ್ಮಕ್ಳಾಗಲಿ ಯಾರಾಗಲಿ ಹೊರಗಡೆ ಹೊರಗೆ ಕಷ್ಟ ಆಗುತ್ತೆ. ಇದೆಲ್ಲ ಸಮಸ್ಯೆಗಳಿದ್ದಾವೆ. ಗುಡಿ ಅನ್ನೋದು ನಮ್ಮ ಶಿವಮೊಗ್ಗ ನಗರದ ಹಾರ್ಟ್ ಆಫ್ ದಿ ಸಿಟಿ, ಅಂದರೆ ಹೃದಯ ಭಾಗ ಅಂತಾರೆ. ಈ ಹೃದಯ ಭಾಗದಲ್ಲಿ ಮೊನ್ನೆ ಗಣಪತಿ ಹೋದ ಸಲ ಗಣಪತಿ ಹಬ್ಬಕ್ಕೆ ಕರೆಕ್ಟಾಗಿ 4 ದಿನ ಅಂದರೆ ಗಣಪತಿ ಶಾಸಕರಾದಂಥ ಚನ್ನಬಸಪ್ಪ ಅವರು ಇದು ಮಾಡಿದರು. ಬಂದು ಇಲ್ಲಿ ಲೈಟ್ ಹಾಕೋದು ಹಾಕಿ ಬರೀ 2ನೇ ದಿನಕ್ಕೆ ಮತ್ತೆ ವಾಪಸ್ಸು ಸ್ಮಾರ್ಟ್ ಸಿಟಿಯವರು ಎಲೆಕ್ಟ್ರಿಕ್ ಸಮೇತ ಕಂಬಗಳು ಸಮೇತ ಕಿತ್ಕೊಂಡು ಹೋಗಿದ್ದಾರೆ. ಇದು ನೋಡಿದ್ರೆ ಇಲ್ಲಿ ಚೈನ್ ಸ್ನ್ಯಾಕಿಂಗು ಅವು ಇವು ಭಾಳ ಆಗ್ತಾಯಿದ್ದಾವೆ. ಗುರಿಗುಡಿಯಲ್ಲಿ ಕಳ್ತನ ಎಲ್ಲ ಆಗ್ತದೆ. ಮೊನ್ನೆ ಅಲ್ಲಿ ಕಂದನ್ ಚೋಡಲ್ಲೂ ಅಷ್ಟೇ ಸುಮಾರು ಕಳ್ತನ ಆಗಿತ್ತು. ಅದನ್ನೆಲ್ಲ ಇದು ಗಮನಿಸ್ತಾನೇ ಇಲ್ಲ. ದಯವಿಟ್ಟು ಇಲ್ಲಿಗೆ ಸ್ಟ್ರೀಟ್ ಲೈಟು ಮತ್ತು ಇದನ್ನು ಹಾಕಬೇಕಾಗಿ ಮಹಾನಗರ ಪಾಲಿಕೆ ಮತ್ತು ವಿದ್ಯುತ್ ಇದು ನಿಗಮಕ್ಕೆ ಕೇಳ್ಕೊತೀವಿ. ಮಯೂರ್ ಅಂದ್ಬಿಟ್ಟು ದುರ್ಗಿಗುಡಿ ಸಂಘದ ಮಾಜಿ ಅಧ್ಯಕ್ಷರು. ದುರ್ಗಿಗುಡಿಯಲ್ಲಿ ಬೀದಿ ದೀಪದ ಸಮಸ್ಯೆ ಇದೆ. ಈಗ ನಮ್ಮ ಮನೆ ರೋಡಲ್ಲೇ ಆದರೆ ನಮ್ಮದು 4th ಕ್ರಾಸಲ್ಲಿ ಬರುತ್ತೆ ಮನೆ. ಹೆಚ್ಚು ಕಮ್ಮಿ 1 ವರ್ಷದ ಮೇಲಾಯಿತು ನಮ್ಮ ಮನೆ ಎದುರುಗಡೆ ಫುಲ್ ಕತ್ತಲೆ. ಸಂಜೆ ಹೊತ್ತೇನಾಗುತ್ತೆ ಅಂಗಡಿ ದೀಪಗಳಿರ್ತವೆ ಹೆಂಗೋ ನಡೆಯುತ್ತೆ, ಬಟ್ 9 ಗಂಟೆ ಮೇಲೆ ಏನಿದೆ ಭಾಳ ಕಷ್ಟ ಆಗುತ್ತೆ. ಈ ಥರ ಆದಾಗ ಸರಗಳ ಥರ ಬೇರೆ ಪ್ರಾಬ್ಲಮ್ಗಳು ಶುರುವಾಗುತ್ತೆ. ಇದು ಆಗಬಾರ್ದು. ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇದನ್ನು ಸರಿ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ನವೀನ್.